ಹಾಯ್, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನ ನಾವು ಎಸ್ ಎ ಲ್ಯಾಬ್ ಅಲ್ಲಿರುವಂತಹ ಟೆಂತ್ ಎಕ್ಸ್ಪರಿಮೆಂಟ್ ನ ಮಾಡೋಣ. ಏನ್ ಹೇಳ್ತಪ್ಪ ಟೆಂತ್ ಎಕ್ಸ್ಪರಿಮೆಂಟ್ ಅಂತಂದ್ರೆ, ಯೂಸಿಂಗ್ ಎ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ ಪ್ಲಾಟ್ ದ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂಡ್ ಫ್ರೀಕ್ವೆನ್ಸಿ ಕರ್ವ್. ಅಂದ್ರೆ ನಾವು ಇಲ್ಲಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮತ್ತೆ ಫ್ರೀಕ್ವೆನ್ಸಿ ಕರ್ವ್ ಎರಡನ್ನು ನಾವು ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಮಾರ್ಸ್ ಒಪ್ಟೈನ್ ಯುವರ್ ಕ್ಲಾಸ್ ಇನ್ 5 ಸಬ್ಜೆಕ್ಟ್ ಇನ್ ಪ್ರೀವಿಯಸ್ ಎಕ್ಸಾಮ್ ಅಂತ ಇದೆ. ಸೊ ನಾನು ಇಲ್ಲಿ ಸದ್ಯಕ್ಕೆ ಒಂದು 4 ಸಬ್ಜೆಕ್ಟ್ ಕನ್ಸಿಡರ್ ಮಾಡಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೇಕನ್ ಅರೌಂಡ್ 25 ಸ್ಟೂಡೆಂಟ್ಸ್ ಮಾತ್ರ. ನೀವು ಬೇಕಾದ್ರೆ 100 ಸ್ಟೂಡೆಂಟ್ಸ್ಗೆ ಮಾಡಿ ಮ್ಯಾಥಮೆಟಿಕ್ಸು, ಡಿಜಿಟಲ್ ಎಲೆಕ್ಟ್ರಾನಿಕ್ಸು, ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ಸು, ಡ್ರಾಯಿಂಗು. ಸೊ ಇರುವಂಥ ಬ್ರಾಂಚ್ ಇರುತ್ತೆ, ಎಲ್ಲ ಒಂದೊಂದು ಸಬ್ಜೆಕ್ಟ್ ತೊಗೊಂಬಿಟ್ಟಿದ್ದೀನಿ. ಸೊ ಯಾವ್ದಾದ್ರು ಕನ್ಸಿಡರ್ ಮಾಡೋಣ. ಈಗ ಫಸ್ಟ್ ನಾವೇನು ಮಾಡೋಣ, 1 to 100 ಒಂದು ರ್ಯಾಂಡಮ್ ನಂಬರ್ಸ್ ಜನರೇಟ್ ಮಾಡ್ತೀನಿ, ಬಿಕಾಸ್ 1 to 100 ತೊಗೊಂಡಿರುವಂಥ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಯಾವ ರೀತಿ ಜನರೇಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಇಲ್ಲಿ ಈಕ್ವಲ್ ಸ್ಟಾರ್ಟ್ ಮಾಡಿ, ನಮ್ಗೆ ಗೊತ್ತು ಈಕ್ವಲ್ಸ್ ಹಾಕಲೇ ನಿಮ್ಗೆ ಯಾವ ಫಾರ್ಮ್ಲ ಕೂಡ ವರ್ಕ್ ಆಗೋದೇ ಇಲ್ಲ. ಸೊ ರ್ಯಾಂಡ್ ಅಂತ ಹೊಡೆದ ತಕ್ಷಣ ಅಲ್ಲೇ ಬರುತ್ತೆ, ಅದನ್ನು ಡಬಲ್ ಕ್ಲಿಕ್ ಮಾಡಿ ಏನು ಮಾಡಬೇಕು, ನನಗೆ ಬೇಕಾಗಿರೋದು 1 to 100. ಸೊ ಕ್ಲೋಸ್ ಮಾಡಿ ಎಂಟರ್ ಹೊಡಿದು. ಸೊ ನನಗಿಲ್ಲಿ 90 ಬಂತು. ಇದನ್ನೇನು ಮಾಡ್ತೀನಿ, ಈ ಕಡೆ ಬೇರೆ ಸಬ್ಜೆಕ್ಟ್ ಕೂಡ ಡ್ರ್ಯಾಗ್ ಮಾಡ್ತೀನಿ. ಓಕೆ, ಅದೇ ಥರ ನಾನೇನು ಮಾಡ್ತೀನಿ, ನನಗೆ ಈಗ ಕೆಳಗಡೆ ಕೂಡ ನಾನು ಡ್ರ್ಯಾಗ್ ಮಾಡ್ತೀನಿ, ಸೊ ದಟ್ ಐ ಕ್ಯಾನ್ ಗೆಟ್ ಆಲ್ ದ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಮಾರ್ಕ್ಸ್ ಇನ್ ಆಲ್ ದ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಸೊ ದಿಸ್ ಇಸ್ ವಾಟ್ ಐ ಗಾಟ್. ಓಕೆ, ರ್ಯಾಂಡಮ್ ಆಗಿ ಜನರೇಟ್ ಮಾಡೋದು ತುಂಬಾ ಸುಲಭ. ನೀವು ಈಗ ರ್ಯಾಂಡಮ್ ಜನರೇಟ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ ಈಸಿಯಾಗಿ ವ್ಯಾಲ್ಯೂಸು ಬಂದ್ಬಿಡುತ್ತೆ. ಈಗ ನಾನು ಏನು ಮಾಡಬೇಕು, ಕ್ಲಾಸ್ ಇಂಟರ್ವಲ್ನ ಕ್ರಿಯೇಟ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ಏನು ಮಾಡ್ತೀನಿ ಅಂತಂದರೆ, ನನಗೆ 1 to 100 ಇರೋದ್ರಿಂದ ಐ ಕ್ಯಾನ್ ಕ್ರಿಯೇಟ್ 1 to 20 ಮಾಡ್ಕೊತ ಹೋಗ್ತೀನಿ. ಓಕೆನಾ? ಸೊ ಎಲ್ಲಿಂದ ಅಂತಂದರೆ 1 to 20 ಮಾಡ್ತೀನಿ. 1 to 20. ಓಕೆ, 1 to 20 ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ, 21 to 40 ಮಾಡ್ತೀನಿ. ಓಕೆ, 41 to ಎಲ್ಲಿಗೆ 60 ಆಗುತ್ತೆ. ಸೊ 61 ಎಲ್ಲಿಗೆ 80 ಆಗುತ್ತೆ. ಸೊ 81 to 100. ಸೊ ಇದನ್ನು ನಾನು ಜನರಲ್ಲಿ ಕ್ಲಾಸ್ ಇಂಟ್ರೋಲ್ ಈ ಥರ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಈಗ ನಂಗೆ ಅಪ್ಪರ್ ಲಿಮಿಟ್ ಬೇಕಾಗಿರೋದ್ರಿಂದ 20. ಸೊ ಮತ್ತೆ ಯಾವುದು ನಮಗೆ ಬರೋದು 40. ಸೊ ಅದೇ ಆಟೋಮೆಟಿಕಾಗಿ ತೊಗೋತಾ ಇದೆ. ಸೊ ನೀವು ತೊಗೊಂಡ್ರೆ ಈಸಿ ಅದು, ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಇದು ವಿಂಡೋಸು 2000, ಎಮ್ ಎಸ್ ಆಫೀಸ್ 2016, ನಿಮ್ಮ ಕಾಲೇಜುಗಳಲ್ಲಿ ಕೂಡ ಅವ್ರು ಕೊಟ್ಟಿರ್ಬೋದು. ಅವ್ರ ಸಿಸ್ಟಮ್ ಕೊಟ್ಟಿರೋದ್ರಲ್ಲಿ ಒಂದು ಹಾಕ್ಕೊಂಡಿರುವಂತಹ ಡಿಸ್ಪ್ಲೇ ಮಾಡ್ತಾರೋದು ನಾನು. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ, 80 ಇದೆ, ಮತ್ತೆ ಬಂದ್ಬಿಟ್ಟು ಎಷ್ಟಿದೆ, 100 ಇದೆ. ಓಕೆನಾ? ಸೊ ಈಗ ನನಗೆ ಬಂತು ಅಪ್ಪರ್ ಲಿಮಿಟ್ ಬಂತು, ಮತ್ತು ಕ್ಲಾಸ್ ಇಂಟ್ರೋಲ್ ಬಂತು. ಈಗ ನಾನು ಏನು ಮಾಡಬೇಕು, ಪ್ರತಿಯೊಂದಕ್ಕೂ ನೀವು ಹೆಂಗೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿದಿರೋ ಅದೇ ರೀತಿಯಾಗಿ ನಾವೇನು ಮಾಡಬೇಕು, ಒಂದೊಂದು ಸಬ್ಜೆಕ್ಟ್ನ ಮಾರ್ಕ್ಸ್ಗೂ ನಾವೇನು ಮಾಡೋಣ, ಫ್ರೀಕ್ವೆನ್ಸಿನ ತೊಗೊಳೋಣ. ಯಾವ ರೀತಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ತೊಗೊಳೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಯಾವ ರೀತಿ ಅಂತಂದರೆ, ನಾವು ಫಸ್ಟ್ ಏನು ಮಾಡಬೇಕು, ಡೇಟಾ ಸೆಲೆಕ್ಟ್ ಮಾಡ್ಕೊಬೇಕು ಅಲ್ವಾ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ, ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಐ ವಿಲ್ ಗೋ ಫಾರ್ ಅಬ್ಸರ್ವ್ ಕೇರ್ಫುಲಿ. ಡೇಟಾ ಸೆಲೆಕ್ಟ್ ಮಾಡಿದ್ಮೇಲೆ ನಾನೇನು ಮಾಡಬೇಕು, ಡೇಟಾ ಅನಾಲಿಸಿಸ್ಗೆ ಹೋಗಬೇಕು. ಹೋದ್ಮೇಲೆ ಇಷ್ಟೋಗ್ರಾಮ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ನನಗೆ ಇನ್ಪುಟ್ ಕೊಡಬೇಕು. ಸೊ ಈ ಇನ್ಪುಟ್ ಏನು ಮಾಡ್ತೀನಿ, ಇಲ್ಲಿಂದ 25 ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇನ್ಪುಟ್ಟು. ಸೊ ಅದಾದಮೇಲೆ ನಾವು ಬಿನ್ ರೇಂಜ್ನ ಕೊಡಬೇಕಾಗುತ್ತೆ. ಸೊ ಬಿನ್ ರೇಂಜು ನನಗೆ ಗೊತ್ತಿದ್ದಂಗೆ ಇಲ್ಲಿ ಅಪ್ಪರ್ ಲಿಮಿಟ್ನ ಸೆಲೆಕ್ಟ್ ಮಾಡಬೇಕು. ಸೊ ಬಿನ್ ರೇಂಜ್ ನಿಮ್ಮ ಎಲ್ಲ ಮಾರ್ಕ್ಸ್ಗೂ ಕಾಮನ್ ಆಗಿರುತ್ತೆ. ಇದು ಇನ್ಪುಟ್ ಡೇಟಾ ಮತ್ತು ಡಿಫ್ರೆಂಟ್ ಆಗಿದೆ, ಮತ್ತು ಔಟ್ಪುಟ್ ನಿಮ್ಗೆ ಎಲ್ಲಿ ಬೇಕು ಅಂತ ತೋರಿಸ್ತಾ ಇದೆ. ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿದಾಗ ನಿಮಗೆ ಔಟ್ಪುಟ್ ಅಲ್ಲೇ ಕೊಡುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಯೋಚನೆ ಮಾಡಿ, ನನಗೆ ಚಾರ್ಟ್ ಔಟ್ಪುಟ್ನ ಕೊಡಬಾರ್ದು. ಏನು ಕೊಡಬಾರ್ದು, ಚಾರ್ಟ್ ಔಟ್ಪುಟ್ನ ಕೊಡಬಾರ್ದು. ಐ ಶುಡ್ ಗಿವ್ ಕ್ಯುಮುಲೇಟಿವ್ ಪರ್ಸೆಂಟೇಜ್ ಮಾತ್ರ ಸೆಲೆಕ್ಟ್ ಮಾಡಬೇಕು, ಯಾಕೆಂದರೆ ಕ್ಯುಮುಲೇಟಿವ್ ಅಂದರೆ ಚೇಂಜ್ ಆಗ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು ನಮಗೆ ಫ್ರೀಕ್ವೆನ್ಸಿ ಬರೋಕ್ಕೆ ಇದು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕ್ಯುಮುಲೇಟಿವ್ ಪರ್ಸೆಂಟೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಹೊಡಿ. ಓಕೆನಾ? ಸೊ ಐ ಗಾಟ್ ದ ಮಾರ್ಕ್ಸ್. ಸೊ ದಿಸ್ ಈಸ್, ಇದು ಯಾವ್ದ್ರದ್ದು ಅಂತಂದ್ರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ದಿಸ್ ಇಸ್ ಫಾರ್ ಮ್ಯಾಥ್ಸ್ ಅಲ್ವಾ. ಓಕೆ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಯಾವ್ದು ಜನರೇಟ್ ಮಾಡಬೇಕಾಗುತ್ತೆ ನಾನು, ಇನ್ನೊಂದು ಸಬ್ಜೆಕ್ಟ್ ಡಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕೂಡ ಸೇಮ್ ಪ್ರೊಸೀಜರ್, ಎಗೇನ್ ಗೋ ಫಾರ್ ಡೇಟಾ ಅನಾಲಿಸಿಸ್, ಸೆಲೆಕ್ಟ್ ಇನ್ಸ್ಟೋಗ್ರಾಮ್ ನಾಟ್ ಇನ್ಸ್ಟಾಗ್ರಾಮ್. ಸೊ ಓಕೆ ಹೊಡ್ಕೊಳ್ಳಿ, ಈ ಡಿ ಇ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ. ಇಲ್ಲಿಗೆ ನನಗೆ ಇನ್ಪುಟ್ ಕೊಡಬೇಕು, ಆ ಇನ್ಪುಟ್ ರೇಂಜ್ ಯಾವ್ದು ಸೆಲೆಕ್ಟ್ ಮಾಡೋಣ, ಡಿ ಇ ಸೆಲೆಕ್ಟ್ ಮಾಡ್ತೀನಿ, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು. ಮತ್ತು ನಾನು ಬಿನ್ ರೇಂಜ್ಗೆ ಹೋಗ್ತೀನಿ, ಬಿನ್ ರೇಂಜಲ್ಲಿ ಈ ಅಪ್ಪರ್ ಲಿಮಿಟ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಮತ್ತೆ ನನಗೇನು ಮಾಡಬೇಕು, ಇಲ್ಲಿ ಡೇಟಾ ಬೇಕಾದ್ರೆ ಇಲ್ಲಿಗೆ ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಎಗೇನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಚೆಕ್ ಮಾಡ್ಕೊಳ್ಳಿ, ಅದೇ ಇರಬೇಕು. ಸೊ ಇದು ಕೂಡ ಬಂತು. ಸೇಮ್, ಇದು ಯಾವುದು ಮಾರ್ಕ್ಸು ಅಂತ ಹೇಳ್ಬೋದು, ಇಟ್ ಈಸ್ ದ ಡಿ ಇ ಮಾರ್ಕ್ಸ್ ಅಲ್ವಾ. ಓಕೆ, ಎಗೇನ್ ನನಗೆ ಬೇಕಾಗಿರೋದು ಯಾವುದಪ್ಪ ಅಂತಂದರೆ, ಐ ನೀಡ್ ದ ಡೇಟಾ ಅನಾಲಿಸಿಸ್ ಸೆಲೆಕ್ಟ್ ಮಾಡ್ಕೊಬೇಕು. ಸೇಮ್ ಇಷ್ಟೋಗ್ರಾಮ್ ಸೆಲೆಕ್ಟ್ ಮಾಡಿ, ಓಕೆ ಹೊಡೀರಿ. ಸಬ್ಜೆಕ್ಟ್ ಯಾವುದು, ಎಫ್ ಓ ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ ಟು ಗಿವ್ ದ ಇನ್ಪುಟ್ ರೇಂಜ್, ಇನ್ಪುಟ್ ರೇಂಜ್ ಎಲ್ಲಿಂದ ಎಲ್ಲಿ ಬರ್ತಾ ಇದೆ, ಎಫ್ ಓ ಸಿ ಕೊಡ್ತಾ ಇದ್ದೀನಿ. ಫ್ರೀಕ್ವೆನ್ಸ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಸಬ್ಜೆಕ್ಟು, ಕಂಪ್ಯೂಟರ್ ಸೈನ್ಸ್ ಆಗಿರುವಂಥದ್ದು ಅದಾಯಿತು. ಮತ್ತು ನನಗೆ ಔಟ್ಪುಟ್ ರೇಂಜ್ ಎಲ್ಲಿ ಬೇಕು, ಇಲ್ಲೇ ಬೇಕು, ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಚೆಕ್ ಮಾಡ್ಕೊಬೇಕು. ಸೊ ಅದಾಯಿತು, ಈಗ ನನಗೆ ಈ ಸಬ್ಜೆಕ್ಟ್ ಕೂಡ ಬಂತು. ಇದು ನಿಮಗೆಲ್ಲ ಗೊತ್ತಿದೆ, ದಿಸ್ ಇಸ್ ದ ಎಫ್ ಓ ಸಿ ಸಬ್ಜೆಕ್ಟ್ ಅಲ್ವಾ. ಸೊ ಎಫ್ ಓ ಸಿ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ.
ಆಮೇಲೆ ಮತ್ತೇನು ಮಾಡ ಅಂತಂದರೆ ಎಗೇನ್ ಐ ವಿಲ್ ಗೋ ಫಾರ್ ಅನದರ್ ಸಬ್ಜೆಕ್ಟ್ ಬೇಕು ನನಗೆ. ಸೊ ಮತ್ತೆ ಡೇಟಾ ಅನಾಲಿಸಿಸ್ಗೆ ಹೋಗ್ತೀನಿ, ಎಗೇನ್ ಸೆಲೆಕ್ಟ್ ದ ಹಿಸ್ಟೋಗ್ರಾಮ್. ಓಕೆ, ಸೊ ಡ್ರಾಯಿಂಗ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಇರುವಂಥದ್ದು ನಾನು ಇನ್ಪುಟ್ನ ಕೊಡಬೇಕಾಗುತ್ತೆ. ಇನ್ಪುಟ್ ರೇಂಜು 82 to 13 ಇರುವಂಥದ್ದು. ಮತ್ತು ಇಲ್ಲಿ ಬಿನ್ ರೇಂಜು ಸೇಮ್, ಬಿನ್ ರೇಂಜ್ ಚೇಂಜ್ ಆಗೋದಿಲ್ಲ. ಸೊ ಬಿನ್ ರೇಂಜು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇದಾದಮೇಲೆ ಮತ್ತೆ ನನಗೇನು ಬೇಕಾಗಿದೆ, ಔಟ್ಪುಟ್ ಎಲ್ಲೆಂತ ನಾನು ಡಿಫೈನ್ ಮಾಡಬೇಕು. ಇಲ್ಲಿ ಡಿಫೈನ್ ಮಾಡಿದ್ದೀನಿ. ಎಗೇನ್ ಯು ಗೋ ಫಾರ್ ಕ್ಯುಮುಲೇಟಿವ್ ಪರ್ಸೆಂಟೇಜ್ಗೆ ಹೋಗಿ ಓಕೆ ಹೊಡಿರಿ. ಸೊ ನನಗೆ ಈಗ ಇನ್ನೂ ಒಂದು ಮಾರ್ಕ್ಸ್ ಕೂಡ ಬಂತು, ಯಾವುದಪ್ಪ ಅಂತಂದರೆ ಇದು ಡ್ರಾಯಿಂಗ್ ಸಬ್ಜೆಕ್ಟ್. ಓಕೆನಾ, ಸೊ ದಿಸ್ ಈಸ್ ದ ಡ್ರಾಯಿಂಗ್ ಡ್ರಾಯಿಂಗ್. ಓಕೆ, ಎಸ್, ಫೈನ್. ಸೊ ಈಗ ಇದೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿರುವಂತಹ ಫಸ್ಟ್ ರೋನ ನೀವು ಇನ್ನೊಂದನ್ನು ರೋನ್ ಇನ್ಸರ್ಟ್ ಮಾಡಬೇಕು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶಿಫ್ಟ್ ಸೆಲ್ ಡೌನ್ ಅಂತ ಕೊಟ್ಟರೆ ಓಕೆ ಬರುತ್ತೆ. ಅವಾಗ ನಮಗಿಲ್ಲಿ ಹೊಸದಾಗಿರುವಂತಹ ರೋ ಕ್ರಿಯೇಟ್ ಆಗುತ್ತೆ, ಅಲ್ಲಿ 0 ಅಂತ ಡಿಫೈನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಮಗೆ 0 to 0 ತೊಗೊಳೋದಕ್ಕೆ ನಮಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ಸ್ಟಾರ್ಟಿಂಗೇ 2-3 ನಂಬರ್ ಬಂದಾಗ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ 0 to 0 ಮಾಡಿಕೊಂಡ್ರೆ ನಮಗೇನಾಗುತ್ತೆ, ಪಾಲಿಗನ್ನು ತುಂಬಾ ನೀಟಾಗಿ ಬರುತ್ತೆ. ಸೊ ಅದಕ್ಕೆ ನಾವು ಇಲ್ಲೇನು ಮಾಡಬೇಕು, 0 ಸೆಲೆಕ್ಟ್ ಮಾಡಬೇಕಾಗತ್ತೆ. ಎಗೇನ್ ಇನ್ಸರ್ಟ್ ಹೊಡಿರಿ, ಇನ್ಸರ್ಟ್. ಸೊ ಎಗೇನ್ ಶಿಫ್ಟ್ ಸೆಲ್ ಡೌನ್. ಸೊ ಎಗೇನ್ ಇಲ್ಲೇನು ಮಾಡಬೇಕು, 0 ಸೆಲೆಕ್ಟ್ ಮಾಡಬೇಕು. ಎಗೇನ್ ಇಲ್ಲೊಂದು ಸೆಲೆಕ್ಟ್ ಮಾಡ್ಕೊತೀನಿ, ಮತ್ತೆ ಇಲ್ಲೇನು ಮಾಡ್ತೀನಿ, ಇನ್ಸರ್ಟ್ ಹೊಡಿತೀನಿ. ಎಗೇನ್ ಶಿಫ್ಟ್ ಸೆಲ್ ಡೌನ್, ಮತ್ತೆ ಇಲ್ಲೇನು ಮಾಡ್ತೀನಿ, 0 ಮಾಡ್ತೀನಿ. ಸೊ ಫಾರ್ ಟೈಮ್ ಬೀಯಿಂಗ್ ನಾನು ಇವಾಗೆಲ್ಲ ಏನು ಮಾಡ್ತೀನಪ್ಪ ಅಂತಂದರೆ ಎಲ್ಲ ನಂಬರ್ಸ್ನ ರೈಟ್ ಸೈಡ್ಗೆ ತೊಗೋತೀನಿ. ಯು ಕ್ಯಾನ್ ಟೇಕ್ ಲೆಫ್ಟ್ ಸೈಡ್ ಆಲ್ಸೋ, ನೋ ಪ್ರಾಬ್ಲಮ್. ಸೊ ಬೋಲ್ಡ್ ಮಾಡಿಕೊಂಡೆ, ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತೇಳಿ ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಇನ್ಕ್ರೀಸ್ ದ ಫಾಂಟ್ ಆಲ್ಸೋ. ಓಕೆ ಓಕೆ, ನೀಟಾಗಿ ಕಾಣಿಸ್ತಿದೆಯಲ್ವ. ಈಗ ಏನು ಮಾಡಬೇಕು ಅಂತಂದರೆ ನನಗೆ ಫ್ರೀಕ್ವೆನ್ಸಿ ಪಾಲಿಗನ್ ಅಥವಾ ಫ್ರೀಕ್ವೆನ್ಸಿ ಕರ್ವ್ ಬೇಕಾಗಿದೆ. ಇದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ಎಲ್ಲೋ ಸೆಲೆಕ್ಟ್ ಆಗಿರೋಂಥ ಬಾಕ್ಸ್ನ ತೊಗೊಬಂದು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದೆ, ಇದ್ರ ಜೊತೆಯಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಕಂಟ್ರೋಲ್ನ ಪ್ರೆಸ್ ಮಾಡಿ ಇಟ್ಕೊಂಡು ಬೇರೆ ಸಬ್ಜೆಕ್ಟ್ನ ಫ್ರೀಕ್ವೆನ್ಸಿ ಕೂಡ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದೇ ರೀತಿಯಾಗಿ ನೋಡಿ, ಕಂಟ್ರೋಲ್ ಬಟನ್ ಒತ್ತಿಟ್ಕೊಂಡಿದ್ದೀನಿ, ಬೇರೆ ಬಟನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಈ ಸೆಲೆಕ್ಟ್ ಮಾಡಿದ್ರಿ ಅಂತಂದರೆ ಈಗ ನೀವು ಹೋಗ್ಬಿಟ್ಟು ಇನ್ಸರ್ಟ್ ಹೋಗ್ಬಿಟ್ಟು ಇಲ್ಲಿ ನನಗೆ ಚಾರ್ಟ್ ಬೇಕಾಗಿದೆ. ಸೊ ರೆಕಮೆಂಡೆಡ್ ಚಾರ್ಟ್ ಕೂಡ ಹೋಗ್ಬೋದು, ಅಥವಾ ಇಲ್ಲಿರುವಂಥ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಇಲ್ಲಿ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದೆ ನಿಮಗೆ. ಯಾವ ರೀತಿಯಾಗಿ ಇದು ಚೆನ್ನಾಗಿ ಕಾಣಿಸುತ್ತೆ ಲೈನ್ ವಿತ್ ಮಾರ್ಕರ್ಸು. ಸೊ ವಿ ಗಾಟ್ ದ ಬ್ಯೂಟಿಫುಲ್, ಏನು ಬಂದಿದೆ ನಮಗೆ ಗ್ರಾಫು ಬಂತು ಅಲ್ವಾ. ಸೊ ದಿಸ್ ಈಸ್ ದ ಗ್ರಾಫ್ ವಾಟ್ ವಿ ಹೋಪ್ ಟೈಮ್. ಓಕೆ, ಕಂಟ್ರೋಲ್ ಸೆಟ್. ಸ್ವಲ್ಪ ದೊಡ್ಡದು ಮಾಡೋಣ. ಓಕೆ, ಸೊ ಇಲ್ಲಿ ನಾವು ಬೇಕಾದರೆ ವಿ ಕ್ಯಾನ್ ಗಿವ್ ದಟ್ ಏನು ಕೊಡ್ಬೋದು ವಿತ್ ಲೇಬಲ್ಸ್ನ ಕೊಡೋಣ. ಡೇಟಾ ಲೇಬಲ್ ಸೆಲೆಕ್ಟ್ ಮಾಡ್ತೀನಿ. ಸೊ ಡೇಟಾ ಲೇಬಲ್ ಸೆಲೆಕ್ಟ್ ಮಾಡಿದಾಗ ನಿಮಗೆ ವ್ಯಾಲ್ಯೂಸ್ ಬರ್ತಾ ಇದೆ. ಸೊ ವಿ ಕ್ಯಾನ್ ಗಿವ್ ದ, ನೀವು ಯಾವ್ದು ಬೇಕೋ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು ಯಾವ ರೀತಿ ಚೇಂಜಸ್ ಇರುತ್ತೆ ಅಂತೇಳಿ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಒಂದು ಕ್ಲಾಸಲ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಯಾವ ರೀತಿಯಾಗಿ ಹುಡುಗರಿಗೆ ಮಾರ್ಕ್ಸು ಚೇಂಜಸ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಕರೆಕ್ಟಾ. ಸೊ ಇಲ್ಲೇ ಕಾಣಿಸುತ್ತೆ ಸೀರೀಸ್ 1 ಸೀರೀಸ್ 2 ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಫ್ರೀಕ್ವೆನ್ಸಿ ಪಾಲಿಗನ್ ಅಥವಾ ನಿಮಗೆ ಬೇಕಾಗಿ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಬೇಕಾದ್ರೆ ನೀವು. ಓಕೆನಾ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಯು ಕ್ಯಾನ್ ಗಿವ್ ಡೇಟಾ ಟೇಬಲ್ ಆಲ್ಸೋ. ಓಕೆ, ಸೊ ಮಾರ್ಕ್ಸ್ ಯಾವ ರೀತಿ ಒಪ್ಟೈನ್ ಆಗಿರುತ್ತೆ ಅಂತೇಳ್ಬಿಟ್ಟು ಯಾವ ರೀತಿಯಾಗಿ ವೇರಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ನಮಗೆ ಬೇಕಾಗಿರುವಂತಹ ಫ್ರೀಕ್ವೆನ್ಸಿ ಪಾಲಿಗನ್ ಅಥವಾ ಫ್ರೀಕ್ವೆನ್ಸಿ ಕರ್ವ್ ಅಂತಲೇ ಹೇಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. And please do practice this experiment for your upcoming examination. Okay? All the best.